ವಿರಾಮದ ಅನಂತರ ಮತ್ತೆ ವಿಷ್ಣು ಸಹಸ್ರನಾಮದ ಅಧ್ಯಾತ್ಮ ಪ್ರಪಂಚಕ್ಕೆ ಪ್ರವೇಶ ಮಾಡೋಣ. ಕೃಷ್ಣ ಲೋಹಿತಾಕ್ಷ ಪ್ರತರ್ದನ ಅಂತ ಒಂದರ ನಂತರ ಒಂದು ಅವನ ಆಕರ್ಷಣೆ ಮುಖ. ಸಮಾಜದಲ್ಲಿ ತಪ್ಪು ಮಾಡಿದವನ್ನು ಸಾಯಿಸುವುದು ಒಂದು ಆಕರ್ಷಣೆ ಅವನಿಗೆ ಅಂತ ಅನ್ನುವಂತಹ ಚಿಂತನೆಯನ್ನು ಕೊಟ್ಟ ನಂತರ ಮುಂದೆ ಬರತಕ್ಕಂಥ ಶಬ್ದ ಪ್ರಭೂತ ಅನ್ನೋದು. ಪ್ರಭೂತ ನಮಗೆ ಭೂತ ಅಂತಂದರೆ ಗೊತ್ತಿದೆ, ಆದರೆ ನಮಗೆ ಸರಿ ಗೊತ್ತಿಲ್ಲ. ಭೂತ ಅಂದರೆ ಏನೋ ದೆವ್ವ ಅಂತ ನಾವು ತಿಳ್ಕೊಂಡಿದ್ದೇವೆ. ಭೂತಿ ಅಂದರೆ ಏನು ಗೊತ್ತಾ? ಮತ್ತೆ ಕೆಳಕ್ಕೆ ಇಳಿಯದಂತೆ ಮೇಲಕ್ಕೆ ಏರುವುದಕ್ಕೆ ಭೂತಿ ಅನ್ನೋದು. ಉನ್ನತಿ, ಬರೇ ಉನ್ನತಿ ಅಲ್ಲ, ಮತ್ತೆ ಅವನತಿ ಇಲ್ಲದ ಉನ್ನತಿ. ಎಂದೂ ಕೆಳಕ್ಕೆ ಅಂದರೆ ಇವಾಗ ನಾವು ಉಪ್ಪರಿಗೆ ಮೇಲೆ ಹೋಗ್ತೀವಿ, ಅದು ಉನ್ನತಿ ಆಯಿತಲ್ಲ. ಉಪ್ಪರಿಗೆ ಹೋಗುದು ಯಾಕೆ ಅಂದರೆ ಮತ್ತೆ ಕೆಳಗೆ ಬರಲಿಕ್ಕೆ, ಮತ್ತು ಏನು ತೆಗೆದುಬಿಟ್ರೆ ಹೇ ಯಾಕಪ್ಪ ತೆಗೆದು ನನಗೆ ಇಳಿಬೇಕು ಅಂತೀವಿ ನಾವು. ಸೊ ಮೇಲೆ ಹತ್ತುವುದು ಇಳಿಯುವುದಕ್ಕೆ. ಕಾರ್ ಹತ್ತೇವೆ ಯಾಕೆಂದರೆ ಕಾರ್ನಲ್ಲಿ ಕೂತ್ಕೊಳ್ಳಿಕ್ಕಲ್ಲ, ಇಳಿಲಿಕ್ಕೆ. ಈ ಉತ್ಸವದಲ್ಲಿ ಪೂಜಾರಿಗಳು ರಥ ಹತ್ತುತ್ತಾರೆ ಯಾಕೆಂದರೆ ಇಳಿಲಿಕ್ಕೆ. ಇಳಿಯುವ ಕಾರ್ಯಕ್ರಮ ಇಲ್ಲದೇ ಇದ್ದರೆ ಹತ್ತುವ ಕಾರ್ಯಕ್ರಮಕ್ಕೆ ಅರ್ಥ ಇಲ್ಲ ಅಂತಾಗ್ಬಿಡುತ್ತೆ. ಆದರೆ ಭೂತಿ ಅಂದರೆ ಮತ್ತೆ ಇಳಿಯಲಾರದಂತೆ ಎತ್ತರಕ್ಕೆ ಇರುವುದು. ಅಂದರೆ ನಾವು ಬೇಕಾದಷ್ಟು ಸಂಪತ್ತು ಗಳಿಸಿದೆವು, ಭೂತಿ ಐಶ್ವರ್ಯದ ತುತ್ತ ತುದಿಗೆ ಹೋದೆವು, ಮತ್ತೆ ಒಂದು ದಿವಸ ಪೂರ ಹೋಯಿತು, ಅದು ಭೂತಿ ಅಲ್ಲ. ಮತ್ತೆ ಕೆಳಕ್ಕಿಳಿಯದಂತೆ ಮೇಲಕ್ಕೆ ಇರುವುದು ಉಂಟಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಭೂತಿ ಅಂತಾರೆ. ಅಂಥ ಉನ್ನತಿ ಉಳ್ಳವರು ಭೂತಗಳು ಅಂತ. ಭೂತ ಅಂದರೆ ಎರಡನೇ, ಈಗ ಉದಾಹರಣೆಗೆ ಈ ಸಾಂಸಾರಿಕ ದುಃಖದಿಂದ ಎತ್ತರಕ್ಕೇರಿದವರು ಭೂತಿ, ಎತ್ತರಕ್ಕೇರುವುದು, ಎತ್ತರಕ್ಕೇರಿ ಮೋಕ್ಷ ಪಡೆದರು, ಮತ್ತೆ ಇಲ್ಲಿ ಬರುವುದಿಲ್ಲ ಅವರು, ಅವರು ಭೂತಗಳು. ಹಾಗಾಗಿ ಮತ್ತೆ ಕೆಳಕ್ಕಿಳಿಯದಂತೆ ಎತ್ತರಕ್ಕೇರುವ ಕ್ರಿಯೆ ಉಂಟಲ್ಲ ಅದು ಭೂತಿ. ಅಂಥ ಎತ್ತರಕ್ಕೇರಿದವರು ಭೂತಗಳು, ಅಂಥ ಎತ್ತರಕ್ಕೇರಿದವರಲ್ಲಿ ಅತ್ಯಂತ ಎತ್ತರದಲ್ಲಿರುವವ ಪ್ರಭೂತ. ಅಂದರೆ ಭಗವಂತ ಎಷ್ಟು ಎತ್ತರದಲ್ಲಿದ್ದಾನೆ ಅಂದರೆ ಅವನಿಗಿಂತ ಎತ್ತರದವರು ಯಾರೂ ಇಲ್ಲ. ಮತ್ತು ಆ ಎತ್ತರ ಎಂದೂ ಮತ್ತೆ ತಗ್ಗಿ ಬರುವಂಥ ಎತ್ತರ ಅಲ್ಲ, ಎಂದೆಂದೂ ಅಳಿವಿಲ್ಲದ ಎತ್ತರ ಅದು. ಅದಕ್ಕಾಗಿ ಭಗವಂತನನ್ನು ಪ್ರಭೂತ ಅಂತ ಕರೀತೇವೆ. ಇವೆಲ್ಲ ಶಬ್ದದ ಅರ್ಥಗಳು ಇವತ್ತು ನಮಗೆ ಮರೆತು ಹೋಗಿದೆ. ನಾವು ಮಾತನಾಡುವ ಶಬ್ದಗಳ ಅರ್ಥವನ್ನೇ ನಾವು ಮರೆತು ಮಾತಾಡ್ತಾ ಇದ್ದೇವೆ. ಶಬ್ದ, ಒಂದು ಶಬ್ದ ಎಷ್ಟು ಆಳಕ್ಕೆ, ಎಷ್ಟು ಅರ್ಥದ ಒಂದು ವ್ಯಾಪ್ತಿಗೆ ಅದನ್ನು ಅಳವಡಿಸಲಿಕ್ಕೆ ಬರುತ್ತೆ ಅನ್ನತಕ್ಕಂಥ ಒಂದು ದೃಷ್ಟಿಯಿಂದ ಬಹಳ ರೋಚಕವಾಗಿರತಕ್ಕಂಥದ್ದು ಭಾಷಾಶಾಸ್ತ್ರ. ಅದು ಇವತ್ತು ಹೊರಟು ಹೋಗಿದೆ. ಇವತ್ತಿನ ಅಧ್ಯಯನದಲ್ಲಿ ಇಂಥ ಆ ಒಳ ಆಳಗಳು, ಒಳಗೆ ಹೋಗುವ ಪ್ರವೃತ್ತಿ ಇಲ್ಲ, ಆಳಕ್ಕೆ ಹೋಗುವ ಪ್ರವೃತ್ತಿ ಇಲ್ಲ, ಬರೇ ಮೇಲಿನಿಂದ ಮೇಲೆ ಈಜಾಡ್ತಕ್ಕಂಥ ಸೋಮಾರಿತನ ಅಷ್ಟೇ ಈಗ ಉಳಿದಿರೋದು. ಒಂದು ಶಬ್ದವನ್ನು ನೀವು ಅದನ್ನು ಒಡೆದು ಒಳಕ್ಕೆ ಹೋದರೆ, ಎಷ್ಟು ಆಳಕ್ಕೆ ಹೋದ್ರಿ, ಅಷ್ಟು ಅಪೂರ್ವವಾಗಿರ್ತಕ್ಕಂಥ ರತ್ನಗಳು ಸಿಗ್ತವೆ. ಇದು ಸಮುದ್ರದಲ್ಲಿ ಮುಳುಗುವ ಕ್ರಿಯೆ ಇದ್ದ ಹಾಗೆ. ಸಮುದ್ರದಲ್ಲಿ ನಾವು ಎಷ್ಟು ಆಳಕ್ಕೆ ಹಿಡಿತೇವೆ, ಅಷ್ಟು ಹೆಚ್ಚು ಮುತ್ತು ರತ್ನಗಳು ಸಿಗ್ತವೆ. ಬರೀ ಈಜು ಅವ್ರಿಗೆ ಏನು ಸಿಗುತ್ತೆ? ಉಪ್ಪು ನೀರು ಸಿಗುತ್ತೆ ಅಷ್ಟೇ. ಈಜು ಬಿಟ್ಟೆವು ಅಂತ ಹೆಗ್ಗಳಿಕ್ಕೆ ಮಾಡ್ಬೋದು, ಆಚೆ ದಡಕ್ಕೆ ಹೋಗಿ ಮಾಲೆ ಹಾಕಿಸ್ಕೋಬೋದು, ಪೇಪರ್ನವ್ರು ಕ್ಯೂ ನಿಂತು ಇಂಟರ್ವ್ಯೂ ಮಾಡ್ಬೋದು, ಆದರೆ ಮಾಡಿದ್ದೇನು ಅಂದರೆ ಉಪ್ಪು ನೀರು ಕುಡಿದದ್ದು ಅಷ್ಟೇ. ಆಳಕ್ಕೆ ಇಳಿದರೆ, ಮುಳುಗಿದರೆ ಮುತ್ತುಗಳು ರತ್ನಗಳು ಸಿಗ್ತವೆ. ಹಾಗೆ ಒಂದು ಶಬ್ದದಲ್ಲಿ ನಾವು ಈಜುಬಾರದು, ಮುಳುಗಬೇಕು. ಪ್ರಭೂತಃ ಅನ್ನೋ ಒಂದು ಶಬ್ದದಲ್ಲಿ ನಾವು ಮುಳುಗಿದರೆ, ಅಲ್ಲಿ ಮುಳುಗಿಬಿಟ್ರೆ ಮೇಲೆ ಬರಲಿಕ್ಕೆ ಮನಸ್ಸಾಗೋಲ್ಲ. ಅಷ್ಟು ಮುತ್ತು ರತ್ನಗಳ ಅರ್ಥಗಳು, ಅಪೂರ್ವ ಅರ್ಥಗಳ ಮುತ್ತು ರತ್ನಗಳು ತುಂಬಿವೆ ಅಲ್ಲಿ. ಅಂಥನು ಪ್ರಭೂತಃ ಅಂದರೆ ಎಲ್ಲಕ್ಕಿಂತ ಎತ್ತರದಲ್ಲಿರುವವ, ಎಂದೂ ಕೆಳಕ್ಕಿಳಿಯದವ, ಎಲ್ಲಕ್ಕಿಂತಲೂ ಎತ್ತರದಲ್ಲಿರುವವ, ಎಂದೂ ಕೆಳಗಿಳಿಯದವ. ಈ ಅರ್ಥವನ್ನು ಕೊಡತಕ್ಕಂಥ ಒಂದು ಶಬ್ದ. ಆ ಎತ್ತರ ಯಾವುದು ಅಂದರೆ ಅದರ ಮುಂದಿನ ಶಬ್ದ ತ್ರಿಕಕುಬ್ಬುಧಾಮ. ಇದನ್ನು ಎರಡು ಥರ ಹೇಳ್ತಾರೆ. ಕೆಲವರು ತ್ರಿಕಕುಬ್ಬುಧಾಮ ಅಂತಾರೆ, ಕೆಲವರು ತ್ರಿಕಕುತ್ ಧಾಮ ಅಂತಾರೆ. ಎರಡು ಬಗೆಯ ಶಬ್ದದ ಅರ್ಥವನ್ನು ನಾವು ಯೋಚನೆ ಮಾಡೋಣ. ತ್ರಿಕಕುಬ್ಬುಧಾಮ ಅಂದರೆ ಮೂರು ಕಡೆ ಮನೆ ಇರುವವ ಅಂತ. ಮೂರು ಕಡೆ, ನಾವು ಇವಾಗ ಬೇರೆ ಬೇರೆ ಕಡೆ ಸೈಟ್ ತೊಗೊಂಡು ಇಟ್ಬಿಡ್ತೇವೆ ಇರಲಿ ಅಂತ. ಅಲ್ಲಿ ಇಲ್ಲಿ ಒಂದು ಸೈಟ್ ಇದೆ, ಅಲ್ಲಿ ಒಂದು ಸೈಟ್ ಇದೆ, ಮತ್ತೊಂದು ಸೈಟ್ ಇದೆ ಅಂತೇವೆ. ಹಾಗಲ್ಲ, ಅವನ ಧಾಮ ಅದು ಪ್ರಭೂತ ಅಂದರೆ ಮತ್ತೆ ಎಂದೂ ಅಳಿಯದ, ಎಲ್ಲಕ್ಕಿಂತ ಎತ್ತರದಲ್ಲಿರುವ ಮೂರು ಮನೆಗಳು ಅಂತ. ಆ ಮನೆಗಳನ್ನು ಮತ್ತೆ ಕೆಳಕ್ಕೆ ಕುಸಿಯುವ ಪ್ರಶ್ನೆ ಇಲ್ಲ, ಅಥವಾ ಇನ್ನು ಅದಕ್ಕಿಂತ ಎತ್ತರದಲ್ಲಿ ಇನ್ನೊಂದು ಮನೆ ಇರೋದು ಪ್ರಶ್ನೆ ಇಲ್ಲ. ಮೂರು ಕಡೆಗಳಲ್ಲಿ ಒಂದು ಭೂಹು, ಒಂದು ಭುವಃ, ಒಂದು ಸುವಃ ಅಂತ. ಭೂಮಿಯಲ್ಲಿ ಒಂದು ಮನೆ, ಭುವಃ ಅಂದರೆ ಅಂತರಿಕ್ಷದಲ್ಲಿ ಒಂದು ಮನೆ, ಸ್ವಃ ಅಂದರೆ ಸ್ವರ್ಗ. ಭೂಹು ಭುವಃ ಸ್ವಃ ಅಂತ ವಿಭಾಗ ಮಾಡ್ತಾರೆ ಹಿಂದಿನವರು. ಅಂದರೆ ಈ ಭೂಹು ಅಂದರೆ ನಾವು ಇರುವಂಥ ಮಣ್ಣು, ಅರ್ತ್. ಅದರ ಮೇಲೆ ನಮಗೆ ಕಾಣದಂಥ ಕೆಲವು ಸೂಕ್ಷ್ಮ ಲೋಕಗಳಿವೆ, ಅದನ್ನು ಸ್ವರ್ಗ ಅಂತ ಕರೀತಾರೆ. ಅದು ಮೆಟಫಿಸಿಕಲ್ ವರ್ಲ್ಡ್ ಅಂತ, ನಮ್ಮ ಈ ಕಣ್ಣಿಗೆ ಕಾಣದಂಥ ಸೂಕ್ಷ್ಮ ಲೋಕಗಳು.
ಆ ಸೂಕ್ಷ್ಮ ಲೋಕಗಳ ಮತ್ತು ನಮ್ಮ ಕಣ್ಣಿಗೆ ಕಾಣುವ ಈ ಲೋಕದ ಮಧ್ಯದಲ್ಲಿ ಇರತಕ್ಕಂಥ ಸ್ಪೇಸ್ ಉಂಟಲ್ವ, ಅದನ್ನು ಭುವಸ್ಸು ಅಂತಾರೆ. ಅಂದರೆ ಅಂತರಿಕ್ಷ, ಅಂತರಿಕ್ಷ ಅಂದರೆ ಅದೇ ಅಂತಃ ಅಂದರೆ ನಡುವೆ, ಯಾವುದರ ನಡುವೆ, ಭೂಮಿ ಮತ್ತು ಸ್ವರ್ಗದ ನಡುವೆ ಯಾವುದು ನಮ್ಮ ಈಕ್ಷೆ ಕಾಣುತ್ತೋ ಅದು ಅಂತರಿಕ್ಷ. ನಡುವೆ ಕಾಣುವಂಥದ್ದು ಅಂತ, ಅಂತರಿಕ್ಷ ಶಬ್ದದ ಅರ್ಥವೇ ನಡುವೆ ಕಾಣಿಸಿಕೊಳ್ಳುವಂಥದ್ದು ಅಂತ. ನಮಗೆ ಈ ಎಲ್ಲ ಶಬ್ದಗಳು ಲೆಕ್ಸಿಕನ್ನು ಅಷ್ಟೇ, ಡಿಕ್ಷನರಿ ಶಬ್ದ ಇದೆ, ಅಂತರಿಕ್ಷ ಅಂದರೆ ಆಕಾಶ ಅಂತ ಉರು ಹೊಡಿತೇವೆ, ಈ ಶಬ್ದದ ಮೀನಿಂಗೇ ಗೊತ್ತಿಲ್ಲ. ಅಂತರಿಕ್ಷ ಅಂದರೆ ಭೂಹು ಮತ್ತು ಸ್ವಹ, ಈ ಎರಡು ಲೋಕಗಳ ಮಧ್ಯದಲ್ಲಿರ್ತಕ್ಕ ಸ್ಪೇಸು. ಆ ಸ್ಪೇಸ್ನಲ್ಲಿ ವಾಸ ಮಾಡತಕ್ಕಂಥವು ಇವೆ ಸೂಕ್ಷ್ಮಾಣು ಜೀವಿಗಳು, ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಆಕಾಶದಲ್ಲಿ ವಾಸ ಮಾಡ್ತವೆ ಅವು. ಅದನ್ನು ಒಂದು ಲೋಕ ಅಂತ ಕರೆದರು, ಅಂತರಿಕ್ಷ ಲೋಕ, ಅಥವಾ ಅದನ್ನು ಭುವಃ ಅಂತ ಕರೀತಾರೆ. ಅಂತರಿಕ್ಷಕ್ಕೆ ಭುವೋ ಲೋಕ ಅಂತ ಕೆಲವರು ಅದನ್ನು ಭುವರ್ಲೋಕ ಅಂತಾರೆ, ಅದು ಒಂದು ಲೋಕ. ಈ ಮೂರು ಲೋಕಗಳಲ್ಲೂ ಭಗವಂತನಿಗೆ ಮೂರು ಮನೆಗಳಿವೆ ಅಂತ. ತ್ರಿಕಕ್ಕು ಬುದ್ಧಾಮ ಅಂದರೆ ಎಲ್ಲಕ್ಕೆ ಭೂಮಿಯಲ್ಲಿ ಎಲ್ಲದಕ್ಕಿಂತ ಎತ್ತರದ ಪಾಯಿಂಟಿನಲ್ಲಿ, ಅಂತರಿಕ್ಷದಲ್ಲಿ ಎಲ್ಲಕ್ಕಿಂತ ಎತ್ತರದ ಅಂಶ, ಮತ್ತು ಸ್ವರ್ಗದ ಎಲ್ಲಕ್ಕಿಂತ ಎತ್ತರದ ಭಾಗದಲ್ಲಿ ಅಂತ. ಯಾವುದು ಮೂರು ಲೋಕಗಳು ಅಂದರೆ, ಭೂಮಿಯಲ್ಲಿ ಒಂದು ಭಗವಂತನ ನೆಲೆ ಅಂತ. ನಾವು ಕಥೆ ಕೇಳ್ತೇವೆ, ಚಿಕ್ಕವರಿದ್ದಾಗ ಎಲ್ಲ ಮನೆಯಲ್ಲಿ ಹೇಳ್ತಿದ್ರು, ಕ್ಷೀರ ಸಮುದ್ರದಲ್ಲಿ ಭಗವಂತನ ಮನೆ ಇದೆ, ಶ್ವೇತ ದ್ವೀಪ ಅಂತ. ನಮಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಬುದ್ಧಿ ಕಮ್ಮಿ ಆಯಿತು, ಆವಾಗ ನಗಲಿಕ್ಕೆ ಪ್ರಾರಂಭ ಮಾಡಿದೆವು. ಶ್ವೇತದ್ವೀಪ, ಕ್ಷೀರ ಸಮುದ್ರ ಅಂತ ಒಂದು ಉಂಟ ಇಲ್ಲಿ, ಆದರೂ ಹಾಲಿನ ಸಮುದ್ರ. ಹಾಲಿನ ಸಮುದ್ರ ಇದ್ದಿದ್ದರೆ ನಾವು ಬಕೆಟ್ ಬಕೆಟ್ ಹಾಲು ತಂದು ಮನೆಯಲ್ಲಿ ಉಪಯೋಗಿಸ್ಬಿಡ್ಬೋದಿತ್ತು, ಈ ನಂದಿನಿ ಹಾಲಿನ ಉಪದ್ರವೇ ಇರ್ತಿರಲಿಲ್ಲ ಅಂತ. ಅಂದರೆ ಕ್ಷೀರ ಸಮುದ್ರ ಏನು ಅಂತ ಅರ್ಥ ಆಗಲಿಲ್ಲ ನಮಗೆ, ಅಂಥದ್ದು ಅದು ಇಲ್ಲ, ಮೂಢನಂಬಿಕೆ ಅಂತ ತಿಳ್ಕೊಂಡೆವು. ನಾವು ಮೂಢರು ಅಂತ ಗೊತ್ತಾಗಿಲ್ಲ ನಮಗೆ, ನಾವು ನಮಗೆ ಯಾವುದು ಗೊತ್ತಿಲ್ಲೋ ಅದೆಲ್ಲ ಇಲ್ಲ ಅನ್ನುವಷ್ಟು ದೊಡ್ಡ ಭ್ರಮೆ ಬೆಳೆದು ಬಿಟ್ಟಿದೆ ಇವತ್ತು. ಕ್ಷೀರ ಸಮುದ್ರವೇ ಇಲ್ಲ, ಅದರ ಮಧ್ಯದಲ್ಲಿ ಇವರದೊಂದು ಶ್ವೇತ ದ್ವೀಪ ಎಲ್ಲಿರೋದು, ಈ ಸಮುದ್ರ ಇದ್ದರೆ ತಾನೇ ದ್ವೀಪ ಇರೋದು, ಎರಡೂಡು ಹೊಂಗಿ ಅಂತ. ವಾಸ್ತವಿಕವಾಗಿ ತಮಾಷೆ ಏನು ಅಂತಂದರೆ, ಇನ್ನು ನೀವು ಮೊದಲೊಂದು ಯೋಚನೆ ಮಾಡೋಣ, ಇವಕ್ಕೆ ಎರಡು ಮುಖ ಇದೆ. ಕ್ಷೀರ ಸಮುದ್ರ ಎಲ್ಲಿದೆ ಗೊತ್ತಾ? ನಮ್ಮ ಒಳಗೆ ಇದೆ. ಇದು ಏವ ಮಧ್ಯಾತ್ಮನಿಷ್ಠಮಿ ಅಂತ. ನಮ್ಮಲ್ಲಿ ದರ್ ಆರ್ 7 ಡಕ್ಲಸ್ ಗ್ಲ್ಯಾಂಡ್ಸ್ ಇನ್ ಅವರ್ ಬಾಡಿ ಅಂತ ಮಕ್ಕಳಿಗೆ ಕೂಡ, ಹೈಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಹೇಳಿಕೊಡ್ತಾರೆ. ದೇಹದ ಒಳಗೆ ಏಳು ನಿರ್ನಾಳ ಗ್ರಂಥಿಗಳಿವೆ ಅಂತ. ಈ ಏಳು ಗ್ರಂಥಿಗಳೇ ಏಳು ಸಮುದ್ರಗಳು. ಈ ದೇಹದೊಳಗಿರತಕ್ಕಂಥ ಡಕ್ಲಸ್ ಗ್ಲ್ಯಾಂಡ್ಸ್ ಏನಿವೆ ಅವನ್ನು ಏಳು ಸಮುದ್ರಗಳು ಅಂತ ಹೇಳ್ತಿದ್ದರು. ಆ ಸಮುದ್ರದಲ್ಲಿ ಶ್ವೇತದ್ವೀಪ ಯಾವುದು, ಆ ಶ್ವೇತದ್ವೀಪ ಆ ಏಳು ಹಾಲಿನ ಸಮುದ್ರ ಯಾವುದು ಅನ್ನೋದನ್ನು ಹುಡುಕುವುದು ನಮ್ಮ ಒಳಗೆ ಹುಡುಕಬೇಕು. ವಿಮಾನದಲ್ಲಿ ಕೂತು ಭೂಮಿಯಲ್ಲಿ ಹುಡುಕೋದಲ್ಲ. ಈ ಸಮುದ್ರ ಯಾವುದು ಅನ್ನೋದನ್ನು ಸ್ವಲ್ಪ ವಿರಾಮದ ನಂತರ ಮುಂದೆ ನಾವು ಅದರ ವಿವರವನ್ನು ತಿಳಿಯೋಣ.